ಒಂದಾನೊಂದು ಹಳ್ಳಿಯಲ್ಲಿ ರಾಮಪ್ಪ ಎಂಬ ರೈತನಿದ್ದ. ರಾಮಪ್ಪ ತನ್ನ ತೋಟದಲ್ಲಿ ದುಡಿಯುವಾಗ ಚಿನ್ನದ ನಾಣ್ಯಗಳಿಂದ ತುಂಬಿದ ಮಡಿಕೆ ಸಿಕ್ಕಿತು. ತನ್ನ ಹೆಂಡತಿಯಾದ ಲಕ್ಷ್ಮಿಗೆ ಈ ವಿಷಯ ತಿಳಿದರೆ ಬಹಳ ಖುಷಿ ಪಡುತ್ತಾಳೆ ಎಂದು ಯೋಚಿಸಿದನು. ತಕ್ಷಣ ಲಕ್ಷ್ಮಿಯ ಸ್ವಭಾವ ನೆನಪಿಗೆ ಬಂತು. ಎಲ್ಲಿ ಅವಳು ಇಡೀ ಊರಿಗೆ ತಮಗೆ ಚಿನ್ನದ ನಾಣ್ಯ ಸಿಕ್ಕಿದ ವಿಷಯವನ್ನು ಡಂಗುರ ಹೊಡೆಯುವಳು ಎಂದು ಹೆದರಿ ಮೊದಲು ಈ ಚಿನ್ನದ ನಾಣ್ಯವನ್ನು ಬಚ್ಚಿಡಬೇಕು ಎಂದು ನಿರ್ಧರಿಸಿದನು. ಮುಂದೇನು ಮಾಡುವುದೆಂದು ಯೋಚಿಸುತ್ತಾ ರಾಮಪ್ಪ ಮನೆಗೆ ತಲುಪಿದ. ಇದೇನು ಇವತ್ತು ಬೇಗ ಬಂದಿದ್ದೀಯಾ ಎಂದು ಹೆಂಡತಿ ಕೇಳಿದಾಗ, ನನಗೆ ಹಸಿವೆಯಾಗಿದೆ, ಬೇಗ ಊಟಕ್ಕೆ ಹಾಕು ಎಂದು ರಾಮಪ್ಪ ಹೇಳಿದ. ಆದರೆ ಊಟ ಮಾಡುವಾಗ ಗಮನವೆಲ್ಲ ಚಿನ್ನದ ನಾಣ್ಯದ ಮಡಿಕೆಯ ಕಡೆಗೆ ಇತ್ತು. ಬಹಳ ಯೋಚಿಸಿದ ನಂತರ ರಾಮಪ್ಪನಿಗೊಂದು ಐಡಿಯಾ ಒಳೆಯಿತು. ನಾನೀಗ ಮಾರ್ಕೆಟ್ಗೆ ಹೋಗಿ ಬರುವೆ, ತುಂಬಾ ಅರ್ಜೆಂಟ್ ಕೆಲಸವಿದೆ ಎಂದು ಹೆಂಡತಿಗೆ ಹೇಳಿ ಮಾರುಕಟ್ಟೆಗೆ ಹೊರಟನು. ಮಾರುಕಟ್ಟೆಯಲ್ಲಿ ಬಣ್ಣ ಹಾಗೂ ಕೆಲವು ಮೀನುಗಳನ್ನು ಖರೀದಿಸಿ ರಾಮಪ್ಪ ತನ್ನ ತೋಟಕ್ಕೆ ಮರಳಿದನು. ತೋಟದಲ್ಲಿ ಬಣ್ಣ ಹಾಗೂ ಮೀನನ್ನು ಚೆಲ್ಲಿ ರಾಮಪ್ಪ ಮನೆಗೆ ಬರುವ ಹೊತ್ತಿಗೆ ಮಧ್ಯರಾತ್ರಿಯಾಗಿತ್ತು. ಹೆಂಡತಿಯ ಬಳಿ ಬಂದ ರಾಮಪ್ಪ, ನಿನಗೊಂದು ಆಶ್ಚರ್ಯದ ಸುದ್ದಿ ಇದೆ, ನಮ್ಮ ತೋಟದಲ್ಲಿ ಮಾತ್ರ ರಕ್ತದ ಮೀನಿನ ಮಳೆಯಾಗಿದೆ, ನೋಡು ಬಾ ಎಂದು ಕರೆದನು. ಇಲ್ಲಿ ಬೀಳದ ಮಳೆ ತೋಟದಲ್ಲಿ ಮಾತ್ರ ಹೇಗೆ ಬಿದ್ದಿದೆ ಎಂದು ಆಶ್ಚರ್ಯದಿಂದ ಲಕ್ಷ್ಮಿ ರಾಮಪ್ಪನ ಜೊತೆಗೆ ಹೊರಟಳು. ಗಂಡನ ಜೊತೆ ತೋಟಕ್ಕೆ ಬಂದ ಲಕ್ಷ್ಮಿ ಲ್ಯಾಂಪ್ ಬೆಳಕಿನಲ್ಲಿ ಕೆಂಪು ನೀರಿನ ಜೊತೆ ಬಿದ್ದಿದ್ದ ಮೀನನ್ನು ಕಂಡು ಬಹಳ ಆಶ್ಚರ್ಯಗೊಂಡಳು. ಲಕ್ಷ್ಮಿಯ ಸಹಾಯದಿಂದ ರಾಮಪ್ಪ ಚಿನ್ನದ ನಾಣ್ಯಗಳಿದ್ದ ಮಡಿಕೆಯಲ್ಲಿ ಮೀನನ್ನು ಹಾಕಿಕೊಂಡು ಮನೆಗೆ ತಂದನು. ಲಕ್ಷ್ಮಿ ಮಲಗಿದ ನಂತರ ಮಡಿಕೆಯನ್ನು ಮನೆಯ ಮುಂದೆ ಹೂತು ಹಾಕಿದನು. ಮಾರನೇ ದಿನ ಬೆಳಗ್ಗೆ ಎದ್ದಾಗ ಲಕ್ಷ್ಮಿ ರಾಮಪ್ಪನ ಬಳಿ ಬಂದು ಮೀನುಗಳಿದ್ದ ಮಡಿಕೆ ಎಲ್ಲಿ ಎಂದು ಕೇಳಿದಳು. ಯಾವ ಮೀನು ಯಾವ ಮಡಿಕೆ, ನೀನೆಲ್ಲೋ ಕನಸು ಕಂಡಿರಬೇಕು ಎಂದು ರಾಮಪ್ಪ ವಾದಿಸಿದ. ರಾಮಪ್ಪ ಹಾಗೂ ಲಕ್ಷ್ಮಿ ನಡುವೆ ವಾದ ನಡೆಯುವಾಗ ಅಕ್ಕಪಕ್ಕದವರು ಬಂದು ಸೇರಿದರು. ನಮ್ಮ ತೋಟದಷ್ಟಕ್ಕೆ ಮಾತ್ರ ನಿನ್ನೆ ರಾತ್ರಿ ರಕ್ತದ ಮೀನಿನ ಮಳೆಯಾಯಿತು ಎಂದು ಲಕ್ಷ್ಮಿ ಹೇಳಿದಾಗ ಎಲ್ಲರೂ ನಗಲು ಶುರು ಮಾಡಿದರು. ಇವಳೆಲ್ಲೋ ಕನಸು ಕಂಡಿರಬೇಕು ಅಥವಾ ಭ್ರಾಂತಿ ಹಿಡಿದಿದೆ ಇವಳಿಗೆ, ಇವಳ ಹೊಲದಷ್ಟಕ್ಕೆ ಮಾತ್ರ ಹೇಗೆ ಮಳೆ ಬೀಳಲು ಸಾಧ್ಯ, ಅದು ರಕ್ತದ ಮೀನಿನ ಮಳೆ, ಎಲ್ಲಾದರೂ ರಕ್ತ ಬೀಳಲು ಸಾಧ್ಯವೇ, ಮೀನು ಬೀಳಲು ಸಾಧ್ಯವೇ ಎಂದು ನಗುತ್ತಾ ತಮ್ಮ ಪಾಡಿಗೆ ತಾವು ಹೋದರು. ತನ್ನ ಹೆಂಡತಿಯ ಬಳಿ ಯಾವುದೇ ಗುಟ್ಟು ಉಳಿಯುವುದಿಲ್ಲವೆಂದು ಮನಗಂಡಿದ್ದ ರೈತ ತನ್ನ ಬುದ್ಧಿವಂತಿಕೆಯಿಂದ ತನಗೆ ಸಿಕ್ಕಿದಂತ ಆಸ್ತಿಯನ್ನು ಯಾರಿಗೂ ತಿಳಿಯದಂತೆ ತನ್ನ ಬಳಿಯೇ ಉಳಿಸಿಕೊಂಡ. ಇಲ್ಲದಿದ್ದರೆ ಹೆಂಡತಿಯ ಮೂಲಕ ವಿಷಯ ಜನರಿಗೆಲ್ಲ ತಲುಪಿ ಕಳ್ಳಕಾಕರು ಆಕ್ರಮಣ ಮಾಡುವಂತ ಸಂಭವವಿತ್ತು. ತನ್ನ ಬುದ್ಧಿವಂತಿಕೆಯಿಂದ ರಾಮಪ್ಪ ತನಗೆ ಅದೃಷ್ಟದಿಂದ ಸಿಕ್ಕಿದಂತ ಆಸ್ತಿಯನ್ನು ಉಳಿಸಿಕೊಂಡ.